ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ರಾಜ್ಯದಲ್ಲಿ ವೀಕೆಂಡ್ ಲಾಕ್ 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 ಆಗಿರುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಈ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಶುಕ್ರವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ 8 ಗಂಟೆಯಿಂದ ಹಿಡ್ಕೊಂಡು ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಈ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಕರ್ಫ್ಯೂ ವೇಳೆ ಅಡ್ಡಾದಿಟ್ಟಿ ಯಾರಾದರೂ ಓಡಾಡಿದ್ರೆ ಕ್ರಿಮಿನಲ್ ಕೇಸ್ ಪಕ್ಕಾ ಅವರ ಮೇಲೆ. ವೀಕೆಂಡ್ ಕರ್ಫ್ಯೂನಲ್ಲಿ ಹಲವು ಚಟುವಟಿಕೆಗಳಿಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಎಲ್ಲವೂ ಕೂಡ ಲಾಕ್ ಅಂತ ಹೇಳಿದ ತಕ್ಷಣದಲ್ಲಿ ಒಂದಷ್ಟು ಅಗತ್ಯ ಸೇವೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಗತ್ಯ ಸೇವೆಗಳನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಬಂದಾಗಿರುತ್ತೆ ವೀಕೆಂಡ್ ಕರ್ಫ್ಯೂನಲ್ಲಿ. ಏನಿರುತ್ತೆ ಹಾಗಾದರೆ ಏನಿರೋದಿಲ್ಲ. ಮೊನ್ನೆಷ್ಟೇ ಮಾತನಾಡ್ತಾ ಇದ್ವಿ, ಒಂದಷ್ಟು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಬೇರೆಲ್ಲ ಚಟುವಟಿಕೆಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಏನೂ ಇರೋದಿಲ್ಲ, ಲಾಕ್ ಲಾಕ್ ಬಂದಾಗಿರುತ್ತೆ. ಆಹಾರ ಧಾನ್ಯಗಳು, ಹಾಲು, ದಿನಸಿ, ಹಣ್ಣು ಹಂಪಲು ಇತ್ಯಾದಿಗಳಿರ್ತವೆ. ತರಕಾರಿ, ಮಾಂಸ, ಮೀನು, ಡೈರಿ ಪ್ರಾಡಕ್ಟ್ಗಳು ದಿನನಿತ್ಯಕ್ಕೆ ಏನು ಬಳಕೆಗೆ ಬೇಕಾಗಿರುತ್ತೋ ಅಂತಹ ದಿನನಿತ್ಯದ ಬಳಕೆಯ ವಸ್ತುಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರ ಇರುತ್ತೆ, ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಪಶು ಆಹಾರ ಮಾರಾಟ ಕೇಂದ್ರಗಳಿಗೆ ವಿನಾಯಿತಿ ಕೊಡಲಾಗಿದೆ. ಎಲ್ಲ ರೀತಿಯ ಕೈಗಾರಿಕೆಗಳ ಕಾರ್ಯಕ್ಕೂ ಕೂಡ ಅನುಮತಿಯನ್ನು ನೀಡಲಾಗಿದೆ. ಇನ್ನು ಐ ಟಿ ಕಂಪನಿಗಳ ನೌಕರರು ಓಡಾಡೋಕ್ಕೂ ಕೂಡ ವಿನಾಯಿತಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು, ಈ ಹಿಂದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ, ವೀಕೆಂಡ್ ಕರ್ಫ್ಯೂಗಳಾದಂಥ ಸಂದರ್ಭದಲ್ಲಿ, ನೈಟ್ ಕರ್ಫ್ಯೂ ಆದಂಥ ಸಂದರ್ಭದಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋದಕ್ಕೆ ಯಾವ ರೀತಿಯಲ್ಲೂ ಅನುಮತಿ ಇರಲಿಲ್ಲ. ಪೊಲೀಸರು ಬಂದವ್ರನ್ನ ಒದ್ದು ಓಡಿಸ್ತಾ ಇದ್ರು. ಆದರೆ ಈ ಬಾರಿ ಈ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಬಹುದು ಅಂಥೇಳಿ ಅವರಿಗೆ ಅನುಮತಿಯನ್ನು ಕೊಡಲಾಗಿದೆ. ಜೊತೆಗೆ ಮಾರ್ಕೆಟ್ಗಳು ಕೂಡ ಓಪನ್ ಇರ್ತವೆ. ತರಕಾರಿ ಮಾರ್ಕೆಟ್ ಆಗಿರ್ಬೋದು, ಹೂ ಹಣ್ಣಿನ ಮಾರ್ಕೆಟ್ಗಳಾಗಿರ್ಬೋದು, ಅವು ಕೂಡ ಓಪನ್ ಆಗಿರ್ತವೆ. ಆದರೆ ಸರ್ಕಾರದ ಲಾಜಿಕ್ ಏನಿದೆ ಅಂಥೇಳಿ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಇವೆಲ್ಲವೂ ಓಪನ್ ಆಗಿರ್ತವೆ, ಆದರೆ ಜನ ಓಡಾಟ ಮಾಡೋಂಗಿಲ್ಲ. ಮತ್ತು ಹೇಗೆ ಖರೀದಿ ಮಾಡೋದು? ತರಕಾರಿ, ಮಾಂಸ, ಮೀನು, ಡೈರಿ ಉತ್ಪನ್ನ ಇತ್ಯಾದಿಗಳು ಮಾರಾಟ ಎಲ್ಲವೂ ಕೂಡ ಇರ್ತವೆ. ಆದರೆ ಜನ ಓಡಾಟ ಮಾಡಬಾರ್ದು ಅಂದರೆ ಹೇಗೆ? ನೀವೇ ಅವ್ರನ್ನ ಹಿಡ್ಕೊಂಡು ಕೇಸ್ ಹಾಕ್ತೀರಿ, ನಾಳೆ ಕ್ರಿಮಿನಲ್ ಕೇಸ್ ಹಾಕ್ತೀರಿ. ಒಂದು ಕಡೆ ನಾನು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೋದು, ಅಲ್ಲಿ ಹೋಗಿ ನಾನು ಏನಾದರೂ ತರಕಾರಿ ತರಕ್ಕೆ ಬಂದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀರಿ. ಅಗತ್ಯ ಸೇವೆಗಳು ಅಂತ ಏನು ಕರೀತಾವೋ ಆ ಅಗತ್ಯ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಅವ್ರನ್ನ ಬೈತೀರಿ, ಅವ್ರನ್ನ ಹೊಡಿತೀರಿ. ಮತ್ತು ಹೇಗೆ ಮಾಡಬೇಕು? ಜನ ಏನು ಮಾಡಬೇಕಾಗಾದ್ರೆ? ಇನ್ನೊಂದು ಕಡೆ ಐ ಟಿ ಕಂಪನಿಗಳ ನೌಕರರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಇ ಕಾಮರ್ಸ್ ಸೇವೆ 24 ಗಂಟೆಯೂ ಕೂಡ ಲಭ್ಯ ಇರುತ್ತೆ. ಜೊತೆಗೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಅಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆಯಲ್ಲ, ಬಾರ್ಗಳಲ್ಲಿ MRP ಬಾರ್ಗಳಾಗಿರ್ಬೋದು, ಸಾಮಾನ್ಯ ಬಾರ್ಗಳಾಗಿರ್ಬೋದು, ಅಲ್ಲಿ ಈ ಹಿಂದೆ ಪಾರ್ಸಲ್ಗೆ ಅವಕಾಶವನ್ನು ಕೊಡಲಾಗಿತ್ತು. ಈಗ ಆ ಪಾರ್ಸಲ್ನ ಅವಕಾಶವನ್ನು ಕೂಡ ತೆಗೆದುಹಾಕಲಾಗಿದೆ. ಮದ್ಯಪ್ರಿಯರಿಗೆ ಒಂದು ದೊಡ್ಡ ಶಾಕ್ ಇದು. ಪಾರ್ಸಲ್ ಆದರೂ ತಗೊಂಡೋಗಿ ಕುಡಿತೀನಿ ಅಂತೇಳಿ ಒಂದಷ್ಟು ಜನ ಅಂದ್ಕೊಂಡಿದ್ರು. ಇನ್ನೇನು ವೀಕೆಂಡ್ ಕರ್ಫ್ಯೂ ಇದೆ, ವೀಕೆಂಡಲ್ಲಿ ಇನ್ನೇನು ಹೋಗುವಾಗಿಲ್ಲ ಎಲ್ಲೂ ಕೂಡ, ಬಾರ್ಗೆ ಹೋಗಿ ಪಾರ್ಸಲ್ ತಗೊಂಡೋಗಿ ಕುಡಿಯೋಣ ಅಂಥೇಳಿ ಅಂದ್ಕೊಂಡಿದ್ದಂಥವ್ರಿಗೂ ಕೂಡ ದೊಡ್ಡ ಶಾಕ್ ಬಿದ್ದಿದೆ.